हरि ओम चंद्रां प्रभासां यशसा ज्वलन्तीं श्रियं लोके देवजुष्टां उदारां तां पद्मिनीं शरणमहं प्रपद्ये लक्ष्मीं मे नश्यतां त्वां वृणे आदित्यवर्णे तपसोधिजातो वनस्पतिस्तव वृक्षोत बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देवसखकीर्तिश्च मणिना सह प्रादुर्भूतोऽस्मिन् राष्ट्रेऽस्मिन् कीर्तिं वृद्धिं ददातु मे क्षुत्पिपासामलां ज्येष्ठामलक्ष्मीं नाशयाम्यहम्। हरि ओम्। ಶುಭ ಮುಂಜಾವಿನ ಶುಭಾಶಯಗಳು. ಇವತ್ತಿನ ದಿನವೂ ಕೂಡ ನಾವು ಆದಿಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಮುಂದುವರಿಸುತ್ತಾ ಇದ್ದೇವೆ. ಅವರು ಕಾಂಚೀನಗರದಲ್ಲಿದ್ದಾರೆ ಮತ್ತು ಅನೇಕ ಅನೇಕ ಜನರ ಪ್ರಶ್ನೆಗಳ ಉತ್ತರ ರೂಪದಿಂದ ಎಲ್ಲರನ್ನು ಸಂತೋಷಪಡಿಸುತ್ತಾ ಇದ್ದಾರೆ. ಅನೇಕ ಹೆಣ್ಣು ಮಕ್ಕಳು ಲಕ್ಷ್ಮಿಯ ಬಗ್ಗೆ ಕೇಳಿದ್ದಕ್ಕೇ ಅವರು ಶ್ರೀ ಸೂಕ್ತವನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀ ಸೂಕ್ತವು ಇದು ವೈದಿಕ ಮಂತ್ರ, ಆದ್ದರಿಂದ ಆ ವೈದಿಕ ಮಂತ್ರಗಳನ್ನು ಕೇಳಬೇಕೆಂದರೂ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ ಇರಬೇಕು. ಅಧ್ಯಾತ್ಮ ವಿದ್ಯೆಯಲ್ಲಿ ಶ್ರದ್ಧೆ ಉಂಟಾಗುವುದಕ್ಕೆ ನಾವು ಸದ್ವಂಶದಲ್ಲಿ ಜನನವಾಗಿರಬೇಕು, ಧರ್ಮಕ್ಷೇತ್ರಗಳ ದರ್ಶನವಾಗಿರಬೇಕು, ಮಹಾತ್ಮನ ದರ್ಶನ ಆಗಿದ್ದರೆ ಮಾತ್ರ ನಮಗೆ ಅಧ್ಯಾತ್ಮ ವಿದ್ಯೆಯಲ್ಲಿ ಒಂದು ಆಸಕ್ತಿ ಉಂಟಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದಲೂ ಶ್ರದ್ಧೆ ಉಂಟಾಗುತ್ತದೆ. ಇಲ್ಲದೇ ಇದ್ದರೆ ಎಲ್ಲರೂ ನಾಸ್ತಿಕ್ಯದಲ್ಲೇ ಬೆಳೆದು ಪಾಪಕರ್ಮಗಳನ್ನು ಮಾಡಿ ಅದರ ಫಲವನ್ನು ಅನೇಕ ಕಷ್ಟಗಳನ್ನು ಅನುಭವಿಸಿದ ಬಳಿಕ ಯಾವುದೋ ಒಂದು ಪುಣ್ಯದಿಂದ ಈ ವಿದ್ಯೆಯಲ್ಲಿ ಸದ್ಗುರುಗಳಲ್ಲಿ ಶ್ರದ್ಧೆ ಉಂಟಾಗುತ್ತದೆ. ಹೀಗಾಗಿ ಆ ಶ್ರದ್ಧೆ ಉಂಟಾದ ನಂತರವೇ ಆ ಭಗವಂತನ ವಾಣಿಯು ನಮಗೆ ಅನುಗ್ರಹ ಮಾಡುತ್ತದೆ. ಆಗ ನಾವು ಜ್ಞಾನವನ್ನು ಸಂಪಾದಿಸುತ್ತೇವೆ. ಇದಕ್ಕೆಲ್ಲವೂ ನಮ್ಮ ಸುಕೃತ ಇರಬೇಕು ಅಂತ ಹೇಳ್ತಾರೆ. ಮಂತ್ರಗಳಲ್ಲಿ ಬಹಳ ಶಕ್ತಿ ಇದೆ. ಆ ಮಂತ್ರಗಳ ಉಚ್ಚಾರಣೆಯಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಫ್ಯೂಸ್ ಅಂತ ಹೇಳಿದರೆ ಕೆಟ್ಟದಾಗಿರುವಂತಹ ವಾತಾವರಣವು ಶುದ್ಧೀಕರಣವಾಗುತ್ತದೆ, ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ. ಆದ್ದರಿಂದ ನಿತ್ಯವೂ ಕೂಡ ಮನೆಯಲ್ಲಿ ಪ್ರಾರ್ಥನೆ, ಮಂತ್ರೋಚ್ಚಾರಣೆ, ಸದ್ಗುರುಗಳ ಆಗಮನ ಆಗುತ್ತಾ ಇರಬೇಕು. ಅದರಂತೆಯೇ ನಿನ್ನೆ ಹೇಳಿದ ಪ್ರಕಾರ ಆ ದೇವಿ ಜಗನ್ಮಾತೆ ಪದ್ಮಪತ್ರದಲ್ಲಿ ನೆಲೆಸಿದ್ದಾಳೆ. ಅದಕ್ಕಾಗಿ ಅವಳಿಗೆ ಪದ್ಮಾವತಿ ಅಂತಲೂ ಕೂಡ ನಾವು ವರ್ಣಿಸುತ್ತೇವೆ. ಮುಂದೆ ಹೇಳ್ತಾರೆ, ಈ ಮಂತ್ರವು ಐದನೇ ಮಂತ್ರವಾಗಿದೆ. ಈ ಮಂತ್ರ ಬಹಳ ಮಹತ್ವದ್ದಾಗಿದ್ದು ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತಿಂ ಶ್ರಿಯಂ ಲೋಕೆ ದೇವಜುಷ್ಟಾಂ ಉದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ದೆ ಲಕ್ಷ್ಮೀ ಮೇ ನಶ್ಯತಾಂ ತ್ವಾಂ ವೃಣೆ. ಈ ಮಂತ್ರವನ್ನು 48 ದಿನಗಳವರೆಗೆ ಹಣವನ್ನು ಇಟ್ಟು, ನಿತ್ಯವೂ ಹಣವನ್ನು ಇಟ್ಟು ಅಖಂಡ ಜ್ಯೋತಿಯಿಂದ ಇದನ್ನು 108 ಸಲ ಜಪಿಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ದೂರ ಆಗುತ್ತದೆ ಅಂತೇಳಿ ನಾರಾಯಣ ಆಚಾರ್ಯರು ಒಂದು ಸಲ ಹೇಳಿದ್ದರು. ಹೀಗಾಗಿ ಈ ಮಂತ್ರದಿಂದ ಎಲ್ಲರೂ ಬೆಳಗಿನ ಜಾವಕ್ಕೆ ದೀಪಾವಳಿಯಲ್ಲಿ ನಾವು ಪಠಿಸಬೇಕು. ಈ ಮಂತ್ರದಲ್ಲಿ ಶರಣಂ ಪ್ರಪದ್ಯೆ ಎನ್ನುವಂತಹ ಶಬ್ದ ಬಂದಿದೆ. ಶರಣಂ ಪ್ರಪದ್ಯೆ ಅಂತ ಹೇಳಿದರೆ ಶರಣಾಗತರಾಗಿದ್ದವರಿಗೆ ಅವಳು ಅನುಗ್ರಹಿಸುತ್ತಾಳೆ. ಅದಕ್ಕಾಗಿ ಶರಣ ಹೋದವರಿಗೆ ಮರಣವಿಲ್ಲ. ಶರಣಾಗತಿಯು ವಿನಯದ ಒಂದು ಸಂಕೇತ. ಅದಕ್ಕಾಗಿ ಸದ್ಗುರುಗಳಿಗೆ, ಜ್ಞಾನಿಗಳಿಗೆ ನಾವು ಶರಣಾಗತರಾಗಬೇಕು. ಅವರಿಂದ ನಾವು ಜ್ಞಾನವನ್ನೇ ಬಯಸಬೇಕು. ಹೀಗಾಗಿ ಅವಳ ವರ್ಣನೆಯನ್ನು ಮಾಡ್ತಾರೆ. ಚಂದ್ರಾಮ್ ಅಂತ ಹೇಳಿದರೆ ಚಂದ್ರದಂತೆ ಆಹ್ಲಾದಕರಾಗಿದ್ದಾಳೆ, ಕೋಮಲಳಾದ ಎಂದು ಅರ್ಥ. ಚಂದ್ರ ಎಲ್ಲರನ್ನೂ ಪ್ರೀತಿಯ ಪಾತ್ರದ ದೇವತೆ.
ಚಂದ್ರೋದಯ ಆದರೆ ಸಾಕು, ಮನಸ್ಸಿನ ಎಷ್ಟೋ ಮಾನಸಿಕಗಳು ದೂರವಾಗುತ್ತವೆ. ಚಂದ್ರ ಮನಸ್ಸಿನ ದೇವತೆ. ಕೆಲವು ಸಲ ಪೂರ್ಣ ಚಂದ್ರದಂತೆ ಪೂರ್ಣ ಅನಿಸುತ್ತದೆ, ಇನ್ನೊಂದು ಸಲ ಕ್ಷಯ ಆಗಿ ಕೃಷ್ಣ ಪಕ್ಷದ ಚಂದ್ರದಂತೆ ಆಗುತ್ತೇವೆ. ಆದ್ದರಿಂದ ಅಮಾವಾಸ್ಯೆ ಆದ ನಂತರ ಶುಕ್ಲ ಪಕ್ಷದಿಂದ ನಾವು ಆ ಚಂದ್ರನನ್ನು ನೋಡುತ್ತಲೇ ಇರಬೇಕು. ಆ ಚಂದ್ರ ದರ್ಶನದಿಂದ ನಮ್ಮಲ್ಲಿ ಅನೇಕ ರೋಗಗಳು ದೂರವಾಗುತ್ತವೆ. ಚಂದ್ರನನ್ನು ಕೂಡ ನಾವು ಕಣ್ಣಿನಿಂದ ಪೂರ್ಣವಾಗಿ ನೋಡಬೇಕು. ಹುಣ್ಣಿಮೆ ದಿನಗಳಲ್ಲಿ ಆ ಚಂದ್ರನ ಸನ್ನಿಧಿಯಲ್ಲಿ ರಾತ್ರಿ ಬೆಳದಿಂಗಳ ಊಟವನ್ನು ಕೂಡ ಮಾಡುವಂತಹ ಪದ್ಧತಿ ನಮ್ಮ ಪೂರ್ವಜರು ಇಟ್ಟುಕೊಂಡಿದ್ದರು. ಹೀಗಾಗಿ ಚಂದ್ರದಂತೆ ಅವಳಿದ್ದಾಳೆ ಅಂತೇಳಿ ಲಕ್ಷ್ಮಿಯನ್ನು ಚಂದ್ರನಿಗೆ ಹೋಲಿಸುತ್ತಾರೆ. ಪ್ರಭಾಸಾಮ್ ಅಂತ ಇದೆ. ಭಾ ಎಂದರೆ ಬೆಳಕು, ಭಾ ಎಂದರೆ ಕಾಂತಿ ಉಳ್ಳದ್ದು. ಹೀಗಾಗಿ ಅವಳು ಪ್ರಭಾಸಾಮ್ ಅಂತ ಇದ್ದರೆ ಅವಳ ಕಾಂತಿ ಉಳ್ಳವಳು. ಅವಳು ಎಲ್ಲ ಕಡೆಗೂ ಕೂಡ ಬೆಳಕನ್ನು ಕೊಡುತ್ತಾಳೆ, ನಿಮ್ಮ ಜೀವನವನ್ನು ಸುಂದರಗೊಳಿಸುತ್ತಾಳೆ. ಮುಂದೆ ಹೇಳುತ್ತಾರೆ, ಯಶಸ್ಸಾ ಜ್ವಲಂತಿಂ, ಯಶಸ್ಸನ್ನು ಅವಳೇ ಕೊಡುತ್ತಾಳೆ. ಕೀರ್ತಿಯಿಂದ ವಿರಾಜಮಾನರಾಗಿದ್ದಾಳೆ. ಯಾರಲ್ಲಿ ಹಣ ಇರುತ್ತದೆಯೋ ಅವರೇ ಕೀರ್ತಿವಂತರು. ಯಾರಲ್ಲಿ ಐಶ್ವರ್ಯ ಇದೆಯೋ ಅವರು ಯಶಸ್ಸು ದಶದಿಕ್ಕಗಳಲ್ಲಿ ಹರಡುತ್ತದೆ. ಆದ್ದರಿಂದ ಹಣಕ್ಕಿಂತ ಕೀರ್ತಿ ಬರೋದು ಕೂಡ ಆ ದೇವಿಯ ಒಂದು ಅನುಗ್ರಹ. ಅನೇಕಾನೇಕ ಜನರ ಹತ್ತಿರ ಹಣ ಇರಬಹುದು, ಆದರೆ ಕೀರ್ತಿ ಇರುವುದಿಲ್ಲ. ಕೀರ್ತಿ ಎಂಬುದು ಮನುಷ್ಯನಿಗೆ ಹಣವು ದೊರೆತ ನಂತರ ಬೇಕೆನಿಸುವ ಒಂದು ಅನಿಸಿಕೆ. ಅದು ಹಣದಷ್ಟು ಸುಲಭವಾಗಿ ಸಿಗುವಂತಹ ವಸ್ತುನೂ ಅಲ್ಲ. ಅನೇಕರು ಕೀರ್ತಿಗಾಗಿ ಹಣವನ್ನು ಖರ್ಚು ಮಾಡುತ್ತಾರೆ, ಆದರೇನು, ಕೀರ್ತಿ ಸಿಗುವುದಿಲ್ಲ. ಲಕ್ಷ್ಮೀದೇವಿ ಅನುಗ್ರಹ ಇದ್ದರೆ ಮಾತ್ರ ಅಂಥವರಿಗೆ ಕೀರ್ತಿಯು ಲಭಿಸುತ್ತದೆ. ಹೀಗಾಗಿ ರಾಮನಿಗಿಂತ ರಾವಣನು ಹೆಚ್ಚಿನ ಐಶ್ವರ್ಯವಂತನಾಗಿದ್ದರೂ ಸಹಿತ ಅವನ ಕೀರ್ತಿ ಶಾಶ್ವತವಾಗಿಲ್ಲ. ಆದರೆ ಅದೇ ಕೀರ್ತಿ ರಾಮನಿಗೆ ಲಭಿಸಿತು. ಇನ್ನಾದರೂ ಸಹಿತ ನಾವು ರಾಮನಾಮವನ್ನೇ ತೆಗೆದುಕೊಂಡು ಕೀರ್ತನೆಯನ್ನು ಮಾಡುತ್ತೇವೆ. ಇಂತಹ ಉತ್ತಮ ಕೀರ್ತಿಯನ್ನು ಶ್ರೀದೇವಿಯ ಮಹಿಮೆಯಿಂದ ಸಿಗುತ್ತದೆ. ಕೀರ್ತಿಯಿಂದ ಅವಳು ಹೊಳೆಯುತ್ತಿರುತ್ತಾಳೆ ಎಂದು ಯಶಸಾ ಜ್ವಲಂತಿಮ್ ಅಂತೇಳಿ ಅವಳನ್ನು ಉದ್ದೇಶಿಸಿ ಹೇಳಲಾಗಿದೆ. ಮತ್ತೆ ಹೇಳುತ್ತಾರೆ, ದೇವಿ ಯಾವಾಗಲೂ ಕೂಡ ಉದಾರಳು. ಉದಾರತೆ ಎಂದರೆ ಬೇಡಿದವರಿಗೆ ಧಾರಾಳವಾಗಿ ಕೊಡುವಳು. ಆದ್ದರಿಂದ ಯಾರಲ್ಲಿ ಉದಾರತೆ ಇದೆಯೋ ಅವರೇ ನಿಜವಾದ ಲಕ್ಷ್ಮಿ. ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ, ದೀನರಿಗೆ ದಾನ ಮಾಡುವಂತಹ ಕೊಡುಗೈ ಯಾರದು ಇದೆಯೋ ಅವರೇ ಲಕ್ಷ್ಮೀ ಪುತ್ರರು. ಹೀಗಾಗಿ ಲಕ್ಷ್ಮಿ ಉದಾರತೆಯ ಪ್ರತೀಕ. ಅವಳು ಉದಾರದಿಂದ ಎಲ್ಲರನ್ನು ಹರಿಸುತ್ತಾಳೆ. ಹೀಗಾಗಿ ಮನುಷ್ಯರಲ್ಲಿ ಉದಾರ ಚರಿತರು ಮತ್ತು ಔದಾರ್ಯವು ಸೀಮಿತವಾಗಿರುತ್ತದೆ. ತಮ್ಮ ಸಲುವಾಗಿ ಎಷ್ಟೋ ನಾವು ಖರ್ಚನ್ನು ಮಾಡುತ್ತೇವೆ, ಆದರೆ ಇನ್ನೊಬ್ಬರ ಸಲುವಾಗಿ ನಾವು ಖರ್ಚು ಮಾಡುವುದು ಬಹಳ ಕಡಿಮೆ. ಹೀಗಾಗಿ ಎಲ್ಲರಿಗೂ ಸಾಕಷ್ಟು ಕೊಟ್ಟು ತೃಪ್ತಿ ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದೇವಿಯು ಮಾತ್ರ ನಮಗೆ ಚಪ್ಪರ್ ಫಾಡ್ಕೆ ದೇತಿ ಹೇ, ಅಂದರೆ ಅವಳು ಕೊಡುವುದನ್ನು ಕಾಣಿಸುವುದಿಲ್ಲ, ಆದರೆ ಕೊಟ್ಟೆ ಕೊಡುತ್ತಾಳೆ. ಹೀಗಾಗಿ ಅವಳನ್ನು ನಾವು ಪದ್ಮಪುಷ್ಪದಿಂದ ಅಲಂಕಾರ ಮಾಡಬೇಕು. ಶ್ರೀದೇವಿಯಗೆ ಶರಣಾಗತರಾಗಿ ಪ್ರಾರ್ಥಿಸುತ್ತಾ ಪದ್ಮಿನಿ ಮೇಮ್ ಅಂಥೇಳಿ ನಾವು ಅವಳನ್ನು ಸಂಬೋಧಿಸುತ್ತೇವೆ. ಎಲೆ ತಾಯಿಯೇ, ನನ್ನಲ್ಲಿ ಅಲಕ್ಷ್ಮಿಯು ನಾಶವಾಗಲಿ ಅಂತನೂ ನಾವು ಅವಳನ್ನು ಬೇಡಿಕೊಳ್ಳುತ್ತೇವೆ. ಅಲಕ್ಷ್ಮಿ ಮೇ ನಶ್ಯತಾಂ ತ್ವಾಂ ಋಣೆ, ಅಂದರೆ ಅಲಕ್ಷ್ಮಿ ಅಂತೇಳಿದರೆ ಅದು ದರಿದ್ರತನ, ದುರ್ಗುಣ. ಆ ಲಕ್ಷ್ಮಿಯನ್ನು ನೀನು ದೂರ ಮಾಡು. ನೀನು ಬಾ. ಮೊದಲಿನಿಂದಲೂ ಅಲಕ್ಷ್ಮಿ ಇರುತ್ತಾಳೆ. ಯಾವಾಗ ಲಕ್ಷ್ಮಿ ಪ್ರವೇಶ ಆಗುತ್ತಾಳೋ ಆಗ ಅಲ್ಲಿಂದ ಅಲಕ್ಷ್ಮಿಯು ಹೊರಟು ಹೋಗುತ್ತಾಳೆ. ಚಿಕ್ಕಂದಿನಿಂದಲೂ ಕೂಡ ನಾವು ಅಲಕ್ಷ್ಮಿಯನ್ನು ದೂರ ಮಾಡಬೇಕು.
ಶ್ರೀ ವ್ಯಾಮೋಹ, ಮೈಗಳತನ, ಸುಳ್ಳು, ವಂಚನೆ ಇದೆಲ್ಲವೂ ಅಲಕ್ಷ್ಮಿಯ ಲಕ್ಷಣ. ಹೀಗಾಗಿ ಮನುಷ್ಯನು ಕೇವಲ ಹಣವನ್ನು ಸಂಪಾದಿಸಿ ಕೂಡಿಟ್ಟ ಮಾತ್ರದಿಂದ ನಾವು ಲಕ್ಷ್ಮಿಗೆ ಪಾತ್ರರಾಗಲಾರೆವು. ಅದನ್ನು ಪೂರ್ಣವಾಗಿ ಇನ್ನೊಬ್ಬರ ಹಿತವನ್ನು ಬಯಸಿದ್ದೇ ಆದರೆ ಆ ಲಕ್ಷ್ಮಿಯಿಂದ ನಮ್ಮ ಜೀವನವು ಕೂಡ ಕಲ್ಯಾಣಕಾರಿಯಾಗುತ್ತದೆ ಅಂಥೇಳಿನೇ ಅವಳಿಗೆ ನಾವು ಸರ್ವಜ್ಞೆ, ಸರ್ವವರ್ಧೆ, ಸರ್ವ ದುಷ್ಟ ಭಯಂಕರಿ, ಸರ್ವ ದುಃಖ ಹರೇ ದೇವಿ ಅಂತ ಹೇಳುತ್ತೇವೆ. ಅವಳೇ ನಮಗೆ ಸಿದ್ಧಿ ಬುದ್ಧಿಯನ್ನು ಕೊಟ್ಟು ಭುಕ್ತಿ ಮುಕ್ತಿ ಪ್ರದಾಯಿನಿಯಾಗಿದ್ದಾಳೆ. ಹೀಗಾಗಿ ಈ ಶ್ಲೋಕದಲ್ಲಿ ಅತ್ಯಂತಿಕವಾಗಿ ಅವಳನ್ನು ವರ್ಣಿಸಿದ್ದಾರೆ. ಈ ಶ್ಲೋಕವನ್ನೇ ನಾವು ದೀಪಾವಳಿ ಅಮಾವಾಸ್ಯೆಯ ದಿನ ಪಠಿಸಬೇಕೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇಂತಹ ರಹಸ್ಯ ಮಂತ್ರಗಳನ್ನು ಆದಿಶಂಕರಾಚಾರ್ಯರು ಆ ತಾಯಂದರಿಗೆ ಅವರು ಉದ್ದೇಶಿಸಿ ಹೇಳುತ್ತಾರೆ. ಮತ್ತೆ ಇದೇ ಶ್ರೀ ಸೂಕ್ತವನ್ನೇ ನಾವು ನಾಳೆ ಮುಂದುವರಿಸೋಣ. ಓಂ ತತ್ಸತ್. ಹರಿ ಓಂ. ವಿಜಯಾಬದ್ಧಿಯ ನಮಸ್ಕಾರಗಳು.